ಮಕ್ಕಳಿಗೆ ಉತ್ತಮ ಶಿಕ್ಷಣ ಜೊತೆಗೆ ಭಕ್ತಿಭಾವ ಬೆಳೆಸುವ ಮುಖಾಂತರ ಸಂಸ್ಕಾರವಂತರನ್ನಾಗಿ ಬೆಳೆಸುವ ಕೆಲಸ ಮಾಡಬೇಕೆಂದು ನಿಡಸೋಸಿಯ ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಹೇಳಿದರು. ಪಟ್ಟಣದ ಗಣೇಶನಗರ ವಿದ್ಯಾನಗರದಲ್ಲಿ ನೂತನವಾಗಿ ನಿರ್ಮಿಸಿರುವ ಗೌರಿ ಗಣೇಶ ಮಂದಿರದ ಕಳಸಾರೋಹಣ ಸಮಾರಂಭದ ಸಾನ್ನಿಧ್ಯ ವಹಿಸಿ ಅವರು ಮಾತನಾಡಿದರು. ಪ್ರತಿಯೊಬ್ಬರೂ ಮನೆಗೊಂದು ಸಸಿ ನೆಟ್ಟು ಬೆಳೆಸುವ ಮುಖಾಂತರ ಒಳ್ಳೆ ಪರಿಸರ ನಿರ್ಮಾಣ ಮಾಡಬೇಕು. ಮರ ಬೆಳೆಸುವ ಬಗ್ಗೆ ಮಕ್ಕಳಲ್ಲಿಯೂ ಜಾಗೃತಿ ಮೂಡಿಸಬೇಕೆಂದು ಹೇಳಿದರು. ಅಂದ್ರೆ ಭಜನಾ ಮನುಷ್ಯನಿಗೆ ಏನ್ ಮಾಡುತ್ತೆ ಅಂದ್ರೆ ಇನ್ನೊಬ್ಬರಿಗೆ ಆನಂದವನ್ನ ಕೊಡ್ತದೆ, ನಮಗೂ ಆನಂದವನ್ನ ಕೊಡ್ತದೆ. ಅದಕ್ಕೆ ಗುಡಿಗಳನ್ನ ಕಟ್ಟೋದು ಅಂದ್ರೆ ಬಂದು ಕೂತ್ಕೊಂಡು ಗಣಪತಿ ನನಗೆ ಎಲ್ಲ ಕೊಡು, ಇನ್ನೊಬ್ಬರಿಗೆ ಯಾರಿಗೂ ಏನು ಕೊಡಬೇಡ ಅಂತ ಕೇಳ್ಕೊಂಡು ಹೋಗೋದಲ್ಲ. ಅಲ್ಲಿ ನಮ್ಮನ್ನ ನಾವು ಅರ್ಪಣಾ ಮಾಡಿಕೊಂಡು ಹೋಗೋದಲ್ಲ ಎಲ್ಲ ಒಟ್ಟು. ಆವಾಗ ನಮಗೆಲ್ಲ ಸುಖ ಸಿಗತಕ್ಕಂತ ವ್ಯವಸ್ಥೆ ಇರ್ತದೆ. ಇಲ್ಲಿ ಸಣ್ಣ ಸಣ್ಣ ಗಿಡಗಳು ಬೇಕಾದಂಗೆ ನೀವು ಹಾಕೊಂಡ್ರೆ ಫಾರೆಸ್ಟ್ ಆಫೀಸ್ನ ಕೇಳಿದ್ರೆ ಇಷ್ಟೇ ಬೆಳೆಯುವಂತ ಗಿಡಗಳು ಸಿಗುತ್ತಾ. ಅದಕ್ಕೆ ಹಾಕಿದ್ರೆ ಹುಡುಗರಿಗೆ ಒಂದೊಂದು ಈ ಭಕ್ತಿ ಜೊತೆಗೆ ಒಳ್ಳೆ ಗಾಳಿ ಸಿಗತಕ್ಕಂತ ಗಿಡಗಳನ್ನ ಬೆಳೆಸ್ತಕ್ಕಂತ ವ್ಯವಸ್ಥೆನು ನಿಮಗೆ ಬರ್ತದೆ. ಅದಕ್ಕೋಸ್ಕರ ಅಂಥವನ್ನು ಎಲ್ಲ ಮಾಡ್ಕೊಂತ ಈಗ ತುಂಬಾ ಚೆನ್ನಾಗಿ ಮಾಡಿದಿರಿ. ಅದು ಪ್ರಾಣ ಪ್ರತಿಷ್ಠಾಪನೆಗೂ ಬಂದಿದ್ದು, ಈಗ ತಿರಿ ಕಳಶಾರೋಹಣಕ್ಕೂ ಬಂದಿದ್ದು. ಆದ್ರೆ ಮುಂದೆ ನಿಮಗೆ ಏನೇನಿಲ್ಲ, ತಗಡು ಪಗಡು ಎಲ್ಲ ಅಂತೇಳಿ ಬರ್ತಾವ, ಸಣ್ಣಗೆ ಅಷ್ಟೇ ಬರ್ತಾವ. ಗುಡಿ ಬಹಳ ಚೆನ್ನಾಗಿದೆ, ಎಲ್ಲರೂ ಶ್ರಮ ಮಾಡಿದ್ದಾರೆ. ಆ ಶ್ರಮದ ಫಲ ಎಲ್ಲರಿಗೂ ಮಾನಸಿಕ ನೆಮ್ಮದಿ ಸಿಗತಕ್ಕಂತ ವ್ಯವಸ್ಥೆ ಇದೆ. ಚಿಕ್ಕೋಡಿ ಸಂಪಾದನಾ ಚರಮೂರ್ತಿ ಮಠದ ಸಂಪಾದನಾ ಮಹಾಸ್ವಾಮಿಗಳು ಮಾತನಾಡಿ, ದೇಶವನ್ನು ಕಾವಲು ಮಾಡುವ ಸೈನಿಕರೇ ನಿಜವಾದ ದೇವರು. ಅವರನ್ನು ಪೂಜಿಸುವ ಕೆಲಸ ದೇಶದ ಪ್ರಧಾನಿ ನರೇಂದ್ರ ಮೋದಿ ಮಾಡುತ್ತಿದ್ದಾರೆ. ಆದ್ದರಿಂದ ದೇಶ ಕಾಯುವ ಸೈನಿಕರು ಮತ್ತು ದೇಶಕ್ಕೆ ಅನ್ನ ಕೊಡುವ ರೈತರನ್ನು ಗೌರವಿಸುವ ಕೆಲಸ ಮಾಡಬೇಕೆಂದು ಹೇಳಿದರು. ಮಂದಿರಗಳಿಂದ ಮನುಷ್ಯನ ಮನಸ್ಸಿಗೆ ನೆಮ್ಮದಿ ನೀಡುವ ತಾಣ. ಆದ್ದರಿಂದ ಪ್ರತಿಯೊಬ್ಬರೂ ಪ್ರತಿದಿನ ದೇವಸ್ಥಾನಗಳಿಗೆ ಹೋಗಬೇಕು, ದೇವರ ಸ್ಮರಣೆ ಮಾಡಬೇಕೆಂದು ಹೇಳಿದರು. ಸಾಯಂಕಾಲ ಕುತ್ಕೊಂಡ್ರೆ ಸ್ವಲ್ಪ ಸಮಾಧಾನ ಆಗ್ಬೇಕು. ನಮ್ಮ ಮನೆ ಎಷ್ಟ ದೊಡ್ಡಿರೋಲಕ್ಕೂ ಸ್ವಲ್ಪ ಹೊರಗೆ ಬರ್ಬೇಕು. ನಾವು ನಮ್ಗೆ ಎರಡು ಅಂತಸ್ತ ಐತ್ರಿ, ಮೂರ್ ಅಂತಸ್ತ ಐತ್ರಿ, ನಾಲ್ಕು ಅಂತ ತುಂಬಾನೇ ಮಾಡೋದು. ಗುಡಿಗೆ ಬರ್ಬೇಕಲ್ಲ, ಗುಡಿಗೆ ಯಾಕೆ ಕಟ್ಟ ಅಂದ್ರೆ ಇವು ಮನುಕುಲದ ಬಂಧಾರಗಳು, ನೆಮ್ಮದಿಯ ತಾಣಗಳು. ಅದಕ್ಕಾಗಿ ಬೆಳಿಗ್ಗೆ ಅದ್ದ ಕೂಡಲೇ ಸ್ನಾನ ಮಾಡಿ ಗುಡಿಗೆ ಬರೋದು. ಆಮೇಲೆ ವಾರಕ್ಕೊಮ್ಮೆ ಗಣಪತಿ ವಾರ ಯಾವ್ದ ಮಂಗಳವಾರ, ಅದಕ್ಕೆ ಮಂಗಳವಾರ ಬರ್ರಿ, ಸೋಮವಾರ ಬರ್ರಿ. ನೀವೆಲ್ಲ ದೇವಸ್ಥಾನಕ್ಕೆ ಬರಬೇಕು, ಮತ್ತೆ ಇಲ್ಲಿ ಬಂದ ಕೂಡಲೇ ಸ್ವಲ್ಪ ಕುಂಡಿರ್ಬೇಕು. ತನಗೆ ಊರು ಸಾವಿರ ಮಗ ಕುಂಡ್ರಬಾರ್ದು, ಮದಕೊಟ್ಟ ಬರೇ ವಟ ವಟ ವಟ. ಹಾಗೆಲ್ಲ ನಮ್ಮ ಮುನ್ಸಿಪಾಲ್ಟಿಯವರೆಲ್ಲ ಇವನ್ ಹಾಕ್ಯಾರ, ಅಲ್ಲಿ ಬಾಕ್ ಹಾಕ್ಯಾರು, ಮತ್ತೆ ಬಂದಿಲ್ಲ ಅವ್ರ ಹಂಗಾಯ್ತು ಇವ್ರ ಹಿಂಗಾಯ್ತು. ತುಂಬ ಏನ್ ಮಾಡೋದು, ನಮ್ದು ಹಂಗಾಗೈತೆ ನೋಡ್ಕೋಬೇಕು ನಾವೆಲ್ಲ. ಆದಷ್ಟೊಳಗೆ ಗುಡಿಗೆ ಬಂದ ದೇವರಂಗ್ ನೀವು ಕೂತ್ರಿ ಅಂದ್ರೆ ನೀವ ದೇವರಾಗ್ತೀರಿ. ಗಣಪತಿ ದೇವರ ನೀವು ದೇವರಾಗ್ಬೇಕು. ಮ್ಯಾನ್ ಇಸ್ ನೆಕ್ಸ್ಟ್ ಗಾಡ್, ಮಾನವನೇ ಮಹಾದೇವನಾಗ್ಲಿಕ್ಕೆ ಬರ್ತದೆ ಅನ್ನೋದಕ್ಕನ ಗುಡಿಗಳನ್ನ ಕಟ್ಟ್ಯಾರ. ಅದಕ್ಕಾಗಿ ನೀವು ಭಾಷಣ ಮನೆಯಾಗ ಹುಡುಗರು ಗಂಧ ಮಾಡೋದು ಅಂದ್ರೆ ಏನಂತೀರಿ? ಏ ದೇವರಂಗ್ ಕುಂಡ್ರಲ್ಲ, ದೇವರಂಗ್ ಕುಂಡ್ರ ಅವು ಭಾಷಣ ನೀವು ಕುಂಡ್ರಿ ಮೊದಲ ತಾವು. ನೀವು ದೇವರಂಗ್ ಕೊಟ್ಟ ನಾವು ದೇವ. ಹಿರಿಯ ಸಹಕಾರಿ ಧುರೀಣ ಡಿಟಿ ಪಾಟೀಲ್, ಪುರಸಭೆ ಸದಸ್ಯ ಸಂತೋಷ್ ಜೋಗುಳೆ, ಗುತ್ತಿಗೆದಾರ ರವಿ ಮಾಳಿ, ದೇವಸ್ಥಾನ ಕಮಿಟಿ ಅಧ್ಯಕ್ಷ ಸದಾಶಿವ ನೇಜೆ, ಚನ್ನಪ್ಪ ಹೊಸಮನಿ, ಭಾರತಿ ಲಕ್ಷ್ಮಣ ಪರೀಟ್, ಆರ್ ಕೆ ಪಾಟೀಲ್, ಆರ್ ಬಿ ಕಿವಡ, ಸುರೇಶ್ ಕೋರೆ, ರಮೇಶ್ ಅಂಬಲೆ, ಕಾಶಿನಾಥ್ ಮಗದುಂ, ಶುಭಸಪ್ಪ ಪಾಟೀಲ್, ಬಿಬಿ ಮುಗಳಿ, ಶ್ರೀನಿವಾಸ್ ದೇಶಪಾಂಡೆ, ಮಾರುತಿ ಕೆಂಚನ್ನವರ, ಎಂ ಬಿ ಪಾಟೀಲ್, ಟಿ ಎಂ ಗಾಣಗಿ ಮುಂತಾದವರು ಉಪಸ್ಥಿತರಿದ್ದರು. ಪ್ರಾಸ್ತಾವಿಕವಾಗಿ ಮಾತನಾಡಿದ ಮಲ್ಲೇಶ ಲಿಂಬಿಗಿಡದ, ಕಳೆದ 6 ವರ್ಷದಲ್ಲಿ ಸಾರ್ವಜನಿಕರ ಸಹಯೋಗದಲ್ಲಿ ಗಣೇಶ ಮಂದಿರದ ಹೆಸರಿನಲ್ಲಿ ಟ್ರಸ್ಟ್ ನಿರ್ಮಿಸಿ ಇದರ ಅಡಿಯಲ್ಲಿ ಗಣೇಶ ಮಂದಿರದ ನಿರ್ಮಾಣ, ಮೂರ್ತಿ ಪ್ರತಿಷ್ಠಾಪನೆ, ಮಂದಿರದ ಕಳಸ ನಿರ್ಮಾಣ ಸೇರಿದಂತೆ ವಿವಿಧ ಕಾಮಗಾರಿಯನ್ನು ಸ್ಥಳೀಯ ಶಾಸಕರು ಹಾಗೂ ಚುನಾಯಿತ ಪ್ರತಿನಿಧಿಗಳ ಸಹಕಾರದಿಂದ ಮಾಡಲಾಗಿದೆ ಎಂದು ಹೇಳಿದರು. ಕಳಸ ನಿರ್ಮಾಣಕ್ಕಾಗಿ ಮುತುವರ್ಜಿ ವಹಿಸಿ ಗುತ್ತಿದಾರ ರವಿ ಮಾಳಿ ಅವರನ್ನು ಅಭಿನಂದಿಸಿದರು. ಹಾಗೂ ಪುರಸಭೆಯ ಸದಸ್ಯ ಸಂತೋಷ್ ಜುಗಳೆ ಅವರು ಪುರಸಭೆಯ ಸುಮಾರು 16 ಲಕ್ಷ ರೂಪಾಯಿ ಅನುದಾನದಲ್ಲಿ ಕಾಂಪೌಂಡ್ ಗೋಡೆ ನಿರ್ಮಾಣ, ಪವರ್ ಅಳವಡಿಕೆ, ಜಲಕುಂಭ ನಿರ್ಮಿಸಿದ್ದಕ್ಕೆ ಅಭಿನಂದಿಸಿದರು. ಅಥವಾ ಗಣೇಶ ನಗರ ಇರಲಿ, ಅಥವಾ ಈ ಸುತ್ತಮುತ್ತಲಿನ ಈ ಭಾಗದ ಎಲ್ಲ ಒಂದು ನಾವೆಲ್ಲರೂ ಇಲ್ಲಿ ಭಕ್ತಾದಿಗಳು ಕೂಡ್ಕೊಂಡು ಒಂದು ಚಿಕ್ಕ ಒಂದು ಸಭೆಯನ್ನ ಮಾಡಿಕೊಂಡು ನಾವು ಈ ಒಂದು ದೇವಸ್ಥಾನವನ್ನು ಇಲ್ಲಿ ಮಾಡಿದರೆ ನಮಗೆ ಎಲ್ಲರಿಗೆ ಒಂದು ಒಂದು ಹಿಂದೂ ಧರ್ಮದ ಒಂದು ಆಚರಣೆ ವಿಚಾರಣೆಗಾಗಿ ನಾವೆಲ್ಲರೂ ಒಂದು ಮಾಡಲಿಕ್ಕೆ ಒಂದು ಅನುಕೂಲ ಆಗ್ತದೆ ಅಂತ ತಿಳ್ಕೊಂಡು ಆ ನಿರ್ಧಾರ ಕೈಗೊಂಡು ಎಲ್ಲ ಒಂದು ಶ್ರೀಗಳಿರಲಿ ಅಥವಾ ರಾಜಕಾರಣಿಗಳಿರಲಿ ಅಥವಾ ಯಾವುದೇ ಒಂದು ಈ ಮಂದಿರ ನಿರ್ಮಾಣಕ್ಕೆ ಮಾಡಲಿಕ್ಕೆ ಒಂದು ಭಕ್ತಾದಿಗಳ ಒಂದು ಸಹಾಯ ಸಹಕಾರ ಇರಲಿ, ಈ ನಮ್ಮ ಮಂದಿರದ ಒಂದು ಜೀರ್ಣೋದ್ಧಾರಕ್ಕಾಗಿ ಸಾಕಷ್ಟು ಜನರು ಸಹಾಯ ಸಹಕಾರ ಮಾಡಿದ್ದಾರೆ. ಅವರೆಲ್ಲರ ಒಂದು ಆಶೀರ್ವಾದದೊಂದಿಗೆ ನಾವು ಇವತ್ತಿನ ದಿವಸ ಈ ಮಂದಿರವನ್ನು ಸ್ಥಾಪಿಸಿ
ಮಂದಿರದ ಒಂದು ಕಳಸಾರೋಹಣ ಕಾರ್ಯಕ್ರಮ, ಮೂರ್ತಿ ತರೋದಿರಲಿ ಅಥವಾ ಈ ಕಂಪೌಂಡ್ ಗೋಡೆ ನಿರ್ಮಿಸೋದಿರಲಿ, ಬೆವರ್ ಸಾಕೋದಿರಲಿ, ಇಲ್ಲಿ ನೀರಿನ ವ್ಯವಸ್ಥೆ ಇರಲಿ, ರಸ್ತೆಗಳ ವ್ಯವಸ್ಥೆ ಇರಲಿ, ಸಾಕಷ್ಟು ಈ ನಗರವನ್ನ ಇದು. ಯಾಕಂದ್ರೆ ನಾವೆಲ್ಲ, ನಾನು ಚಿಕ್ಕವನಿದ್ದಾಗ ನಾನು ಇಲ್ಲಿ ಅವನೇ, ಚಿಕ್ಕವನಿದ್ದಾಗ ಇಲ್ಲಿ ಕುರಿ ಎಮ್ಮೆ ಮೇಯಿಸ್ತಕ್ಕಂಥ ಜಾಗ ಇದು. ಇಲ್ಲಿ ನಾವು ಎಮ್ಮೆಗಳನ್ನು ಮೇಯಿಸ್ತಾ ಇದ್ವಿ. ಅಂಥ ಜಾಗದೊಳಗೆ ಇವತ್ತಿನ ದಿವಸ ಇದು ನಂದನವನ ಆಗಿದೆ ಅಂತ ನಾನು ಹೇಳಲಿಕ್ಕೆ ಬಹಳ ಒಂದು ಹೆಮ್ಮೆ ಪಡ್ತಾ ಇದ್ದೇನೆ. ಇದಕ್ಕೂ ಮುನ್ನ ನಿಡಸೋಸಿ ಹಾಗೂ ಚಿಕ್ಕೋಡಿಯ ಶ್ರೀಗಳು ಕಳಸಾರೋಹಣ ನಿರ್ವಹಿಸಿದ್ರು. ನಂತರ ಸುಮಂಗಲೆಯ ಅರಿಶಿನ ಕುಂಕುಮ ಮತ್ತು ಮುತ್ತೈದೆಯ ಉಡಿ ತುಂಬುವ ಕಾರ್ಯಕ್ರಮ ನಡೆಯಿತು. ಕೊಡ್ಲಿಕ್ಕೆ